ನಮಸ್ಕಾರ, ನೀವು ನೋಡ್ತಿದ್ರೆ ರೊಕ್ಕ ಅಂಟೆಕ್ ಯೂಟ್ಯೂಬ್ ಚಾನಲ್. ನಾನು ನಮ್ಮ ನಾರ್ ನೆಕ್ಸ್ಟ್ ಇವತ್ತಿನ ನೋಡೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಫೇಸ್ಬುಕ್ನಲ್ಲಿ ನೀವು ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದಂತ ಇವತ್ತಿನ ನೋಡೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೀಗೆ ಮಾಡಿದ್ರಿಂದ ನಾ ಹಾಕಲ್ಲಿ ಹೊಡಿ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ನೋಡಿ ಸ್ಟಾರ್ಟ್ ಮಾಡೋಣ. ಸೊ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಜಾಯ್ನ್ ಕೂಡ ಆಗ್ಬೋದು. ಸೊ ಬನ್ನಿ ಇವತ್ತಿನ ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸೊ ನೀವು ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಿಮಗೆ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನೀವು ನೋಡ್ತಿರ್ಬೋದು ಕೆಳಗಡೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ತೋರಿಸ್ತದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನೀವು ನೋಡ್ತಿರ್ಬೋದು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನೀವು ನೋಡ್ತಿರ್ಬೋದು ನಿಮ್ಮೊಂದು ಫಸ್ಟ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ, ಅದೇ ರೀತಿ ನಿಮ್ಮೊಂದು ಲಾಸ್ಟ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನಾನು ನೇಮ ಅದೇ ರೀತಿ ಲಾಸ್ಟ್ ನೇಮನ್ನು ಈಗ ನಾನು ಎಂಟರ್ ಮಾಡ್ತೀನಿ. ಸೊ ನಿಮ್ಮೊಂದು ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾನು ನನ್ನೊಂದು ಡೇಟ್ ಆಫ್ ಬರ್ತನ್ನು ಈಗ ನಾನು ಎಂಟರ್ ಮಾಡ್ತೀನಿ. ಸೊ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದ ನಂತರ ನೀವು ಕೆಳಗಡೆ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದು ನೀವು ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದು ವಾಟ್ಸ್ ಯುವರ್ ಜೆಂಡರ್ ಅಂತ ತೋರಿಸ್ತಿದೆ. ಇಲ್ಲಿ ನೀವು ಮೇಲ್ ಆಗಿದ್ರೆ ಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಪೇಮೇಲ್ ಆಗಿದ್ರೆ ಪೇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಮೇಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನಂತರ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನಂತರ ನಿಮ್ಮೊಂದು ಮೊಬೈಲ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಬೇಡ ಅಂದರೆ ಕೆಳಗಡೆ ಸೈನ್ ವಿತ್ ಇಮೇಲ್ ಅಂತ ಇದೆ. ಸೊ ನೀವು ಇಮೇಲ್ ಅಡ್ರೆಸ್ಸಿಂದ ಕೂಡ ಇಲ್ಲಿ ನೀವು ಫೇಸ್ಬುಕ್ ಅಕೌಂಟಲ್ಲಿ ಇಲ್ಲಿ ನೀವು ಕ್ರಿಯೇಟ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಸೊ ನಾನು ಮೊಬೈಲ್ ನಂಬರನ್ನು ಎಂಟರ್ ಮಾಡ್ತೀನಿ. ಸೊ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನೀವು ಪಾಸ್ವರ್ಡ್ ಅಂತ ತೋರಿಸ್ತಿದೆ, ನೋಡ್ತಿರ್ಬೋದು ಕ್ರಿಯೇಟ್ ಅ ಪಾಸ್ವರ್ಡ್ ಅಂತ ತೋರಿಸ್ತಿದೆ. ಸೊ ಇಲ್ಲಿ ನಿಮಗೆ ಬೇಕಾದ ಪಾಸ್ವರ್ಡನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾನು ಪಾಸ್ವರ್ಡನ್ನು ಎಂಟರ್ ಮಾಡ್ತೀನಿ. ಸೊ ಇಲ್ಲಿ ನೀವು ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಸೇವ್ ಯುವರ್ ಲಾಗಿನ್ ಅಂತ ಬಂದು ತೋರಿಸ್ತಿದೆ. ಸೊ ನೀವು ಬೇಕಾದರೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ನಂತರ ನೀವು ಕೆಳಗಡೆ ಬೇಕಾದ್ರೆ ಇಲ್ಲಿ ನಾಟ್ ನೌ ಮೇಲೆ ಕೂಡ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಸೊ ನಾನು ನಾಟ್ ನೌ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಆ ಎಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದು ಕನ್ಫರ್ಮೇಷನ್ ಕೋಡ್ ಅಂತ ಇದೆ ನೋಡ್ತಿರ್ಬೋದು. ಸೊ ನಂತರ ನಿಮ್ಮೊಂದು ಮೊಬೈಲ್ ನಂಬರ್ ಒಂದು ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿ ಆಟೋಮೆಟಿಕ್ ಆಗಿ ತಗೊಳುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಸೊ ನಂತರ ನೋಡ್ತಿರ್ಬೋದು ನಂತರ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನೋಡ್ತಿರ್ಬೋದು ಇಲ್ಲಿ ನಿಮ್ಮಗಡೆ ಆ್ಯಡ್ ಪಿಕ್ಚರ್ ಅಂತಿದೆ. ಸೊ ನೀವು ಬೇಕಾದ್ರೆ ನಿಮ್ಮೊಂದು ಫೋಟೋನು ಕೂಡ ಇಲ್ಲಿ ನೀವು ಆ್ಯಡ್ ಕೂಡ ಮಾಡ್ಕೊಳ್ಬೋದು, ಅಂದರೆ ನಿಮ್ಮೊಂದು ಪ್ರೊಫೈಲ್ ಫೋಟೋನು ಕೂಡ ಇಲ್ಲಿ ನೀವು ಆ್ಯಡ್ ಕೂಡ ಮಾಡ್ಕೊಳ್ಬೋದು. ನಂತರ ಇಲ್ಲಿ ನಾನು ಇಲ್ಲಿ ಕಡೆಯಲ್ಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನಂತರ ನೋಡ್ತಿರ್ಬೋದು ಟರ್ನ್ ಆನ್ ಕಾಂಟ್ಯಾಕ್ಟ್ ಅದೇ ಇದೆ. ಸೊ ನೀವು ಬೇಕಾದರೆ ಆನ್ ಕೂಡ ಮಾಡ್ಕೊಳ್ಬೋದು. ಸೊ ಈಗ ನಾನು ನಾಟ್ ನೌ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನೀವು ಹೀಗೆ ಮಾಡಿಬಿಟ್ಟು ಸೊ ನಿಮ್ಮೊಂದು ಮೊಬೈಲ್ನಲ್ಲಿ ನೀವು ನ್ಯೂ ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೂ ಲೈಕ್ ಮಾಡಿ. ಮತ್ತೆ ಮುನ್ನೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.